ಬಳ್ಳಾರಿ ಲೋಕಸಭಾ ಕ್ಷೇತ್ರ ಇಲ್ಲೂ ಕೂಡ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಶ್ರೀರಾಮುಲು ವಿರುದ್ಧ ನಾಗೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಮುಖ ನಂದು ತಾಕತ್ತಿದ್ರೆ ಲೀಡ್ ತಗೊಂಡು ತೋರಿಸಿ ಆರುಮುಗ ಡೈಲಾಗ್ ಹೊಡೆದಿದ್ದಾರೆ. ಈ ಮೂಲಕ ಶ್ರೀರಾಮುಲುಗೆ ನೇರ ಸವಾಲನ್ನು ಹಾಕಿದ್ದಾರೆ. ಕೈ ಕಾರ್ಯಕರ್ತರ ಸಭೆಯಲ್ಲಿ ಸಚಿವ ನಾಗೇಂದ್ರ ಸವಾಲ್ ಹಾಕಿದ್ದಾರೆ. ಈ ಮುಖ ನಂದು ಅಂತೇಳಿ ಎದೆ ತಟ್ಟಿ ಹೇಳಿದ್ದಾರೆ. ಬಿ ನಾಗೇಂದ್ರ, ಕಾಂಗ್ರೆಸ್ನಿಂದ 5 ಜನ ಪಂಚ ಪಾಂಡವರಂತೆ ಗೆದ್ದಿದ್ದೇವೆ, ಶ್ರೀರಾಮುಲು ಟೀಮ್ ಕೌರವರಿಗೆ ಕೊನೆಯ ಸೋಲು ಗ್ಯಾರಂಟಿ ಅಂತ ಇದೇ ವೇಳೆ ನಾಗೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭಯಪಡಲು ಬೇಕಾಗಿಲ್ಲ, ಇವತ್ತು ಹೇಳ್ತಾರೆ. ಇವತ್ತು ಈ ಸಭೆಯ ನಂತರ, ಈ ಸಭೆಯ ಮುಗಿದ ಮೇಲೆ ಇವತ್ತು ಅಲ್ಲೇ ಗಾಡಿಗಳು ಹೊರಗಡೆ ಓಡಾಡ್ತಿರ್ತಾರೆ. ಏ, ಎಲ್ಲಿ ಬಂಡಲು ವಚ್ಚಿನ ಕೃಷ್ಣರಾವ್ ಮಾಡಪ್ಪ, ಎಂತ ಮಂದಿ ವಚ್ಚಿದ್ದಾರೆ ಅಂತ ಹೇಳ್ಕೊಂಡು ಈ ಮಂದಿ ಕೂತ್ಕೋತಿ ಈ ಸಾರಿ ಮಾಡಿ ಕಾನಂದ್ರ ಸೇಖರ್ ಕೆಲಪ ಈ ಬಸ್ಸಲ್ಲಿ ಚಾಲೆಂಜ್ ಎಸ್ತಾನು. ಈ ಮೋಕ ಭಾಗದಿಂದ ನಿಮ್ಗೆ ನಾನು ಸವಾಲು ಹಾಕ್ತೀನಿ. ಒಂದು ಓಟು ಹೆಚ್ಚು ನಮ್ಮ ಕಾರ್ಯಕರ್ತರು ಕಿಚ್ಚನ್ನು ಇಟ್ಕೊಂಡು ಅವಿದ್ದೀವಿ. ಇತ್ತು ತುಕಾರಾಮಣ್ಣ, ನಿಮ್ ಭಾಗದಲ್ಲಿ ನೋಡ್ಕೊಳ್ರಿ, ನಮ್ಮ ಭಾಗದಲ್ಲಿ ನಾವು ಸಿಟಿಯಲ್ಲಿ ಅವ್ರಿಗೆ ಬಂದಂತ ನೀರಿಗಿಂತ ಜಾಸ್ತಿ ಕೊಡ್ತೀವಿ. ಆದ್ರೆ ಇವತ್ತು ನಾನು ಭರತ್ ರೆಡ್ಡಿ ಅವರಿಗೆ ಸವಾಲು ಹಾಕ್ತೀನಿ, ನಿನಗಿಂತ 10,000 ನೀರನ್ನು ನಾನು ಜಾಸ್ತಿ. ಇವತ್ತು ಹೇಳ್ತಾರೆ ಈ ಸಭೆ ಆದ್ಮೇಲೆ ಬರ್ತಾರೆ ಮನೆಯನ್ನ ಬರ್ತಾರೆ, ಮನೆಯಿಂದಕ್ಕೆ ಗಾಡಿ ಹಾಕೊಂಡು ನಿಮ್ ಮನೆಗಳಿಗೆ ಮಾಮಾ ಪೆನ್ನ ಚಿನ್ನ ಅಂತ ಹೇಳಿ ಬರ್ತಾರೆ. ಯಾರು ಕೂಡ ನಮ್ಮ ನಾಯಕರು ಮನೆ ಆಗ್ಬೇಕು. ದಯಮಾಡಿ ಇವತ್ತು ನಾನು ನಿಮ್ಮ ಜೊತೆಯಾಗಿ ನಿಮ್ಮ ತಮ್ಮ ನಿಮ್ಮ ಮಗನಾಗಿ ಇವತ್ತು ಪರಿಶಿಷ್ಟ ಪಂಗಡದ ಕಲ್ಯಾಣ ಸಚಿವರಾಗಿ ನಾನು ಹೇಳ್ತೇನೆ. ಇವತ್ತು ಯಾರು ಸುಳ್ಳು ಭರವಸೆ ಹೇಳ್ಕೋಬೇಡ್ರಿ. ಕಳೆದ ಚುನಾವಣೆಯಲ್ಲಿ ಹೇಳಿದ್ರು ನಾನು ಗೆದ್ರೆ ಮುಖ್ಯಮಂತ್ರಿ ಆಗ್ತೀನಿ, ಮಂತ್ರಿ ಆಗ್ತೀನಿ, ಉಪಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ ಎಲ್ಲ ಸುಳ್ಳೆ. ಇವತ್ತು ಬರ್ತಾರೆ, ಇವತ್ತು ನಾನು ಮತ್ತೆ ಗೆದ್ರೆ ಕೇಂದ್ರ ಮಂತ್ರಿ ಆಗ್ತೇನೆ ಅಂತ ಹೇಳ್ತಾರೆ. ಇವತ್ತಿಂದ ಆಳುವೇನು ಸೂಲೇನು ಕೊಡಿಸ್ಬೇಕು ಸೋಮಲಿಂಗ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.